ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ವಾಹಿನಿ ಸಿರಿ ಟಿವಿ. ಸಿರಿ ಟಿವಿಯ ಸಿನಿ ಸಮಾಚಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ವೇದಾ ಎಂ ಗೌಡ. ಈ ಸ್ಟಾರ್ನ ಬರ್ತ್ಡೇ ಮುಗಿದ್ರು ಸೆಲೆಬ್ರೇಷನ್ ಅಂತೂ ಮುಗಿದಂತೆ ಕಾಣ್ತಾನೆ ಇಲ್ಲ. ತನ್ನ ನೆಚ್ಚಿನ ಹೀರೋಗೆ ಇನ್ಸ್ಟಾಲ್ಮೆಂಟ್ ಅಲ್ಲಿ ಸರ್ಪ್ರೈಸ್ ಕೊಡ್ತಿದ್ದಾರೆ ಈ ಚಿತ್ರತಂಡ. ಒಂದು ಕಾಲದಲ್ಲಿ ತನ್ನ ಧ್ವನಿಗೆ ಟೀಕೆಗಳನ್ನ ಎದುರಿಸಿದ್ದ ಇವರು ಇಂದು ಇವರ ಧ್ವನಿ ಕೇಳಕ್ಕೆ ಅಂತಾನೆ ಒಂದಷ್ಟು ಫ್ಯಾನ್ಸ್ ಬಳಗವನ್ನ ಸೃಷ್ಟಿ ಮಾಡಿಕೊಂಡಿದ್ದಾರೆ. ಇವರ ಒಂದು ಕಿರುನಗೆ ಸಾಕು ಮಂದಿ ಹುಡುಗಿಯರು ಫಿದಾ ಆಗೋದಕ್ಕೆ. ಈ ಹೀರೋ ಯಾರು ಗೊತ್ತಾ? ಎನಿ ಜೆಸ್ ಇಟ್ಸ್ ನನ್ ಅನದರ್ ದಟ್ ಹೊಸ ಪ್ರಯೋಗಗಳ ಮೂಲಕ ಹೊಸ ಚಿಂತನೆಗಳ ಮೂಲಕ ಸ್ಯಾಂಡಲ್ವುಡ್ನಲ್ಲಿ ತನ್ನದೇ ಆದ ಹೊಸ ಛಾಪನ್ನು ಸೃಷ್ಟಿಸಿದ ಸಿಂಪಲ್ ಸ್ಟಾರ್ ರಾಶೇದ್ ಶೆಟ್ಟಿ. ಕೇವಲ ಹುದ್ದೆಯಾಗಿ ಸ್ವೀಕರಿಸಿದ ಇವರು ತಮ್ಮ ಬದುಕಿನ ಒಂದು ಅಂಶವಾಗಿ ಸ್ವೀಕರಿಸಿದ್ರು. ತಾವು ಬೆಳೆಯುವುದರ ಜೊತೆ ಜೊತೆಗೆ ಅನೇಕ ಹೊಸ ಪ್ರತಿಭೆಗಳಿಗೆ ಆಸರೆಯಾದ್ರು. ವಿವಾದಗಳಿಂದ ಸದಾ ದೂರ ಇರಲು ಬಯಸುವ ಈ ವ್ಯಕ್ತಿಗೆ ಸುತ್ತಿಕೊಂಡಿದ್ದು ಒಂದೇ ಒಂದು ವಿವಾದ, ಅದು ರಶ್ಮಿಕಾ ಮಂದಣ್ಣ ಜೊತೆಗಿನ ಬ್ರೇಕಪ್. ಅದರಿಂದ ಹೊರಬರೋದಕ್ಕೆ ಸ್ವಲ್ಪ ಸಮಯವನ್ನ ತೆಗೆದುಕೊಳ್ಬೇಕಾಯಿತು. ಆದರೂ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳ ಮೂಲಕ ಮತ್ತೆ ನಿಮ್ಮನ್ನ ರಂಜಿಸಲು ಬರ್ತಾ ಇದ್ದಾರೆ ನಿಮ್ಮೆಲ್ಲರ ಸಿಂಪಲ್ ಸ್ಟಾರ್ ರಶೀದ್ ಶೆಟ್ಟಿ. ಹಾಯ್, ಮೈ ಫೇವರೇಟ್ ಹೀರೋ. ಯಾರು? ರಶೀದ್ ಶೆಟ್ಟಿ ಬರ್ತ್ಡೇ ಸಲುವಾಗಿ ಅವನೇ ಶ್ರೀಮನ್ನಾರಾಯಣ ಚಿತ್ರತಂಡ ಹೊಸ ಟೀಸರ್ ಒಂದನ್ನ ಬಿಡುಗಡೆ ಮಾಡಿತ್ತು. ಅದು ಯೂಟ್ಯೂಬ್ನಲ್ಲಿ ಟ್ರೆಂಡಿಂಗ್ ಹೋಗುವುದರ ಮೂಲಕ ಹೊಸ ಸಂಚಲನವನ್ನೇ ಸೃಷ್ಟಿ ಮಾಡಿತ್ತು. ಆದರೆ ಒಳಿತನ್ನು ಬಯಸದ ಕೆಲವು ವ್ಯಕ್ತಿಗಳು ಟೀಕೆ ಮಾಡಲಾರಂಭಿಸಿದ್ರು. ಇದನ್ನು ಸಹಿಸದ ಪ್ರೇಕ್ಷಕ ವರ್ಗ ಬಿಡುಗಡೆಯಾದ ಪ್ರತಿಯೊಂದು ಪೋಸ್ಟರ್ನ ಅಲ್ಲಗೆಳೆದು ಅದರ ಅಸಲಿ ಹಾಗೂ ನಕಲಿಯನ್ನ ಪ್ರಸ್ತಾಪಿಸತೊಡಗಿದವು. ಒಟ್ಟಿನಲ್ಲಿ ಕಾಲಿಳಕ್ಕೆ ಹೋಗಿ ಕಾಲಿಳಿಸ್ಕೊಂಡಿದ್ದು ವಿಪರ್ಯಾಸವೇ ಸರಿ. ಅವನೇ ಶ್ರೀಮನ್ನಾರಾಯಣ ರಶ್ಮಿಕ್ ಬರ್ತಡೆಗೆ ಸ್ಪೆಷಲ್ ಟೀಸರ್ ಒಂದನ್ನ ಬಿಡುಗಡೆ ಮಾಡಿದ್ರೆ ಚಾರ್ಲಿ 777 ಅವರು ನಾವೇನ್ ಕಂಬಿನ ಅನ್ನೋ ಹಾಗೆ ಬರ್ತ್ಡೇ ಮುದ್ದಿದ್ರು ಸಹ ಅದರ ಸ್ಪೆಷಲ್ ವಿಡಿಯೋ ಅನ್ನ ಇತ್ತೀಚೆಗೆ ರಿಲೀಸ್ ಮಾಡಿದ್ದಾರೆ. ಚಾರ್ಲಿ 777 ತಂಡ ರಕ್ಷಿತ್ ಬರ್ತ್ಡೇಗಾಗಿ ಒಂದು ಸ್ಪೆಷಲ್ ವಿಡಿಯೋವನ್ನ ರಿಲೀಸ್ ಮಾಡಿದೆ. ಆ ವಿಡಿಯೋದಲ್ಲಿ ಚಾರ್ಲಿ 777 ಮೇಕಿಂಗ್ ಹಾಗೂ ಚಾರ್ಲಿ 777 ತಂಡದ ಪ್ರತಿಯೊಬ್ಬರು ರಶ್ಮಿಕ್ ಶೆಟ್ಟಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳಿರುವಂತಹ ಸಂದೇಶ ಇದೆ. ಆ ವಿಡಿಯೋ ಎಷ್ಟು ಕ್ಯೂಟ್ ಆಗಿದೆ ಅಂತ ಅಂದ್ರೆ ರಶ್ಮಿಕ್ ಶೆಟ್ಟಿ ಜೊತೆಗೆ ಅವರ ಫ್ಯಾನ್ಸ್ಗೂ ಕೂಡ ಅಚ್ಚುಮೆಚ್ಚಾಗಿದೆ. ವಿಡಿಯೋದಿಂದ ಇಂಟ್ರೆಸ್ಟಿಂಗ್ ಆಗಿರೋ ವಿಷಯ ಏನು ಅಂತ ಅಂದ್ರೆ ಆ ವಿಡಿಯೋಗೆ ಬಂದಿರುವಂತಹ ಕಮೆಂಟ್ಗಳು. ಆ ಕಮೆಂಟ್ಗಳು ಎಷ್ಟು ಇಂಟ್ರೆಸ್ಟ್ ಆಗಿವೆ ಗೊತ್ತಾ? ನೀವೇ ನೋಡ್ತು ಬನ್ನಿ. ಈ ಕಮೆಂಟ್ಸ್ಗಳನ್ನ ನೋಡಿದ್ಮೇಲೆ ಒಂದಂತೂ ಖಾತ್ರಿ ಆಯಿತು,
ರಕ್ಷಿತ್ ಶೆಟ್ಟಿ ಫ್ಯಾನ್ಸು ಯಾವತ್ತಿದ್ರೂ ರಶ್ಮಿಕಾ ಮಂದಣ್ಣನನ್ನ ಒಪ್ಪಿಕೊಳ್ಳುವ ಮಾತೇ ಇಲ್ಲ. ಎನಿಹೌ, ರಕ್ಷಿತ್ ಮತ್ತೆ ಸಾಮಾಜಿಕ ಜಾಲತಾಣಕ್ಕೆ ಬಂದಿದ್ದು ಅಭಿಮಾನಿಗಳಿಗೆ ಸಂತಸವನ್ನ ನೀಡಿದೆ. ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳ ಮೂಲಕ ನಮ್ಮನ್ನ ರಂಜಿಸಕ್ಕೆ ರಕ್ಷಿತ್ ಶೆಟ್ಟಿ ಅವರು ಹಣಿಯಾಗಿದ್ದಾರೆ. ಅವರ ಅವನೇ ಶ್ರೀಮನ್ ನಾರಾಯಣ ಹಾಗೂ ಚಾರ್ಲಿ 777 ಸಿನಿಮಾ ಯಶಸ್ಸನ್ನ ಕಾಣಲಿ ಅಂತ ಆಶಿಸ್ತಾ ಆ ಎರಡು ಚಿತ್ರತಂಡಕ್ಕೂ ಆಲ್ ದ ವೆರಿ ಬೆಸ್ಟ್. ಮತ್ತೊಂದು ಸಿನಿ ಸಮಾಚಾರ ಕಾರ್ಯಕ್ರಮದ ಮೂಲಕ ಮತ್ತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸಿರಿ ಟಿವಿ, ಇದು ನಿಮ್ಮ ಟಿವಿ. ಯಾರಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಹೊಸ ಹೊಸ ಮಾಹಿತಿಗಳಿಗೋಸ್ಕರ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮಿಸ್ ಮಾಡ್ಕೊಳ್ತಾರಿ, ಬ್ಲೆಸ್ ಮಾಡ್ತಾರಿ. ನಾನು ನಿಮ್ಮ ಪ್ರೀತಿಯ ವೇದಯ್ಯ ಗೌಡ. ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.